ಇವತ್ತು ರಾಜ್ಯ ರಾಜಕಾರಣದ ಸ್ಫೋಟಕ ಸುದ್ದಿ ಇದು ಅಂತಾನೆ ಹೇಳ್ಬೋದು. ಸ್ಯಾಂಡ್ರೋ ರವಿ ಯಾರು, ಈಗ ಆತ ಎಲ್ಲಿದ್ದಾನೆ ಅನ್ನೋ ಪ್ರಶ್ನೆ. ಒಂದು ವಾರದ ಮೇಲಾಯ್ತು ಆತನ ವಿರುದ್ಧ ಪ್ರಕರಣ ದಾಖಲಾಗಿ ಇನ್ನೂ ಕೂಡ ಪತ್ತೆಯಾಗಿಲ್ಲ. ಎಲ್ಲೋದ ಹಾಗಾದ್ರೆ ಸ್ಯಾಂಡ್ರೋ ರವಿ? ವರ್ಗಾವಣೆ ದಂಧೆ ಕೋರನಿಗೆ ಸಾಥ್ ನೀಡ್ತಿರೋದಾದ್ರೂ ಯಾರು ಅನ್ನೋ ಪ್ರಶ್ನೆ. ಪವರ್ ಟಿವಿಯಲ್ಲಿ ಸೂಪರ್ ಎಕ್ಸ್ಕ್ಲೂಸಿವ್ ಸುದ್ದಿ, ಸ್ಯಾಂಡ್ರೋ ರವಿ ಯಾರು, ಈಗ ಆತ ಎಲ್ಲಿದ್ದಾನೆ ಅನ್ನೋ ಪ್ರಶ್ನೆ. ನಿಮ್ಮ ಪವರ್ ಟಿವಿಯಲ್ಲಿ ಸೂಪರ್ ಎಕ್ಸ್ಕ್ಲೂಸಿವ್ ಸ್ಟೋರಿ. ಸ್ಯಾಂಡ್ರೋ ರವಿ ಯಾವ ಪಕ್ಷದ ಕಾರ್ಯಕರ್ತ ನಿಮಗೆ ಗೊತ್ತಾ? ಸ್ಯಾಂಡ್ರೋ ರವಿ ಬಿಜೆಪಿ ಕಾರ್ಯಕರ್ತನಂತೆ. ಬಿಜೆಪಿ ನಾಯಕರ ಜೊತೆ ಸೆಲ್ಫಿ, ಅವ್ರ ಮನೆಯಲ್ಲಿ ಕೂತ್ಕೊಂಡು ಅವ್ರ ಕಚೇರಿಯಲ್ಲಿ ಕೂತ್ಕೊಂಡು ಫೋಟೋ ತೆಗೆಸ್ಕೊಂಡಿರೋದು ನಾವು ನೋಡ್ತಾ ಇದ್ದೀವಿ. ಅನುಮಾನವೇ ಇಲ್ಲ ಆಯ್ತ ಬಿಜೆಪಿ ಕಾರ್ಯಕರ್ತ ಅಂತ ಹೇಳಲಾಗ್ತಿತ್ತು, ಈಗ ಫಿಕ್ಸ್ ಆತ ಬಿಜೆಪಿ ಕಾರ್ಯಕರ್ತ. ನಿಮ್ಮ ಕನಸಿನ ಬಿಸ್ನೆಸ್ ಶುರು ಮಾಡೋದಕ್ಕೆ ಯಾವ ಬ್ಯಾಂಕ್ ಬಿಸ್ನೆಸ್ ಲೋನ್ ಕೊಡ್ತಿಲ್ವಾ? ಬಿಸ್ನೆಸ್ ಲೋನ್ ಪಡ್ಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಮೂರ್ನಾಲ್ಕು ವರ್ಷಗಳಿಂದ ಪಕ್ಷದಲ್ಲಿ ಕಾರ್ಯಕರ್ತನಾಗಿ ಕೆಲಸ ಮಾಡ್ತಾ ಇದ್ದಾನೆ ಸ್ಯಾಂಡ್ರೋ ರವಿ. ಬಿಜೆಪಿ ಸಂಸದರು, ಶಾಸಕರು, ರಾಜಕಾರಣಿಗಳ ಪರಿಚಯ ಇತ್ತು. ಪೊಲೀಸ್ ಇಲಾಖೆಯ ವರ್ಗಾವಣೆಯ ದಂಧೆಯಲ್ಲೂ ಕೂಡ ಆತ ಭಾಗಿಯಾಗಿದ್ದ. ಪೊಲೀಸರು ಕೋರ್ಟ್ಗೆ ಸಲ್ಲಿಸಿರುವ ಅಫಿಡವಿಟ್ ನಲ್ಲಿ ಉಲ್ಲೇಖ ಆಗಿದೆ. ಆರ್ಆರ್ ನಗರ ಪೊಲೀಸರಿಂದ ಅಫಿಡವಿಟ್ ಸಲ್ಲಿಕೆ ಆಗಿದೆ, ಅದರಲ್ಲಿ ಇದೆಲ್ಲ ಉಲ್ಲೇಖ ಆಗಿದೆ. ಸ್ಯಾಂಡ್ರೋ ರವಿ ಯಾವ ಪಕ್ಷ, ಎಲ್ಲ ವಿಚಾರ. ವರ್ಗಾವಣೆ ದಂಧೆಯಲ್ಲಿ ಭಾಗಿಯಾಗಿದ್ದಕ್ಕೆ ಎಕ್ಸ್ಕ್ಲೂಸಿವ್ ಸಾಕ್ಷಿ ನಿಮ್ಮ ಪವರ್ ಟಿವಿಯಲ್ಲಿದೆ. 2022ರಲ್ಲಿ ಪೊಲೀಸರ ಮುಂದೆ ವಿಚಾರಣೆಗೆ ಹಾಜರಾಗಿ ಹೇಳಿಕೆಯನ್ನು ಸ್ಯಾಂಡ್ರೋ ರವಿ ನೀಡಿದ್ದ. ಬಿಜೆಪಿಯಲ್ಲಿ ಕೆಲಸ ಮಾಡುತ್ತಿದ್ದ ವೇಳೆ ಪೊಲೀಸರ ಪರಿಚಯ ಆಗಿತ್ತು. ಹಂಗೆ ರಾಜಕಾರಣಿಗಳ ಸಹಾಯದಿಂದ ಪೊಲೀಸ್ ಅಧಿಕಾರಿಗಳ ವರ್ಗಾವಣೆ ಮಾಡಿಸೋ ದಂಧೆಯಲ್ಲಿ ಭಾಗಿಯಾಗಿದ್ದ. ಗೃಹ ಸಚಿವರ ಸ್ನೇಹಿತರ ಜೊತೆ ಹೆಚ್ಚು ಒಡನಾಟವನ್ನು ಇಟ್ಕೊಳ್ತಾ ಇದ್ದ ಸ್ಯಾಂಡ್ರೋ ರವಿ. ತನಗೆ ಬೇಕಾದ ಪೊಲೀಸರನ್ನ ವರ್ಗಾವಣೆ ಮಾಡಿಸಿಕೊಳ್ತಾ ಇದ್ದ. ವರ್ಗಾವಣೆ ದಂಧೆಯಲ್ಲಿ ಭಾಗಿಯಾಗಿದ್ನಲ್ಲ ಸ್ಯಾಂಡ್ರೋ ರವಿ, ಹಾಗಾದ್ರೆ ಈತನಿಂದ ಯಾವ್ಯಾವ ಅಧಿಕಾರಿಗಳು ವರ್ಗಾವಣೆಗೊಂಡ್ರು ಅನ್ನೋ ಪ್ರಶ್ನೆ. ಹಾಗಾದ್ರೆ ಸ್ಯಾಂಡ್ರೋ ರವಿ ಮೂಲಕ ವರ್ಗಾವಣೆಗೊಂಡವರು ಯಾರು? ಪವರ್ ಟಿವಿಯಲ್ಲಿ ಪೊಲೀಸರ ವರ್ಗಾವಣೆ ಕುರಿತ ಇಂಚಿಂಚು ಮಾಹಿತಿ ಇದೆ. ರಾಜ್ಯ ಗುಪ್ತ ವಾರ್ತೆಯಲ್ಲಿದ್ದ ಇನ್ಸ್ಪೆಕ್ಟರ್ ಜಿ ಕೆ ಸುಬ್ರಹ್ಮಣ್ಯ ವರ್ಗಾವಣೆ ಮಾಡಿಸಿರ್ತಾನೀತ. ಸ್ಯಾಂಡ್ರೋ ರವಿ ಮೂಲಕ ಚನ್ನರಾಯಪಟ್ಟಣ ಸರ್ಕಲ್ ಠಾಣೆಗೆ ವರ್ಗಾವಣೆ ಆಗ್ತಾರೆ. ಹಲ್ಗೂರು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ರವಿಕುಮಾರ್ ಮಳವಳ್ಳಿ ಠಾಣೆಗೆ ವರ್ಗ ಆಗ್ತಾರೆ. ಅಶೋಕ್ ನಗರ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ವರ್ಗಾವಣೆ ವಿಚಾರ. ವರ್ಗಾವಣೆಗೆ ಸಂಬಂಧಿಸಿದಂತೆ ವಿಕ್ರಮ್ಗೆ ಸ್ಯಾಂಡ್ರೋ ರವಿ ಮೆಸೇಜ್ ಅನ್ನ ಹಾಕ್ತಾನೆ. ಶಿವಮೊಗ್ಗ ಪೊಲೀಸ್ ಇನ್ಸ್ಪೆಕ್ಟರ್ ರಾಜೇಂದ್ರ ವರ್ಗಾವಣೆ ವಿಚಾರವಾಗಿ ಗೃಹ ಸಚಿವರ ಸ್ನೇಹಿತರಾದ ಶ್ರೀನಾಥ್ ಮೂಲಕ ವರ್ಗಾವಣೆ ಆಗತ್ತೆ. ಇದು ಲಕ್ಷ ಲಕ್ಷ ಕೋಟಿ ಕೋಟಿ ಡೀಲ್ ಮಾಡಿಕೊಂಡು ವರ್ಗಾವಣೆ ಮಾಡಿಸ್ತಾನೆ. ರಾಜಕೀಯ ಒತ್ತಡಕ್ಕೆ ಒಳಗಾದ್ರ ಆರ್ಆರ್ ನಗರ ಪೊಲೀಸರು ಅನ್ನೋ ಪ್ರಶ್ನೆ. ನ್ಯಾಯಾಲಯಕ್ಕೆ ಅಫಿಡವಿಟ್ ಸಲ್ಲಿಸಿ ಸುಮ್ಮನಾದ್ರ ಪೊಲೀಸರು? ಅಫಿಡವಿಟ್ ಸಲ್ಲಿಸಿದ ಮೇಲೆ ಪ್ರಕರಣವನ್ನ ಯಾಕೆ ಮುಂದುವರಿಸಲಿಲ್ಲ? ಅನುಮಾನಕ್ಕೆ ಕಾರಣವಾಗಿದೆ ಆರ್ಆರ್ ನಗರ ಪೊಲೀಸರ ನಡೆ. ಈತ ವರ್ಗಾವಣೆ ಮಾಡಿಸಿದ್ದಾನೆ, ಈತನ ಮೇಲೆ ಆರೋಪ ಇದೆ, ಅಫಿಡವಿಟ್ ಸಲ್ಲಿಸ್ತಾರೆ, ಬಂಧಿಸಲಿಲ್ಲ, ಅಲ್ಲಿಗೆ ಪ್ರಕರಣ ಕ್ಲೋಸ್ ಆಗತ್ತೆ ಯಾಕೆ? ಯಾವ ರಾಜಕಾರಣಿಯಿಂದ ಒತ್ತಡ ಬಂತು ಹಾಗಾದ್ರೆ ಆರ್ಆರ್ ನಗರ ಪೊಲೀಸರಿಗೆ ಅನ್ನೋ ಪ್ರಶ್ನೆ. ರಾಜ್ಯ ಗುಪ್ತ ವಾರ್ತೆಯಲ್ಲಿದ್ದ ಇನ್ಸ್ಪೆಕ್ಟರ್ ಜಿ ಕೆ ಸುಬ್ರಹ್ಮಣ್ಯ ಅವರ ವರ್ಗಾವಣೆ, ಈತ ಕೋಟಿ ಕೋಟಿ ಲಕ್ಷ ಲಕ್ಷ ಡೀಲ್ ಮಾಡ್ಕೊಂಡು ವರ್ಗಾವಣೆ ಮಾಡಿಸ್ತಾನೆ. ನ್ಯಾಯಾಲಯಕ್ಕೆ ಅಫಿಡವಿಟ್ ಸಲ್ಲಿಸ್ತಾರೆ ಪೊಲೀಸರು, ಆದ್ರೆ ತದನಂತರ ಸುಮ್ಮನೆ ಆಗ್ತಾರೆ ಯಾಕೆ? ಅಷ್ಟರಲ್ಲಿ ಯಾರು ಪ್ರೆಷರ್ ಪೊಲೀಸರ ಮೇಲೆ ಬಿತ್ತು ಅನ್ನೋ ಪ್ರಶ್ನೆ. ಅಶೋಕ ನಗರ ಪೊಲೀಸ್ ಠಾಣೆಯ ಪೊಲೀಸ್ ಇನ್ಸ್ಪೆಕ್ಟರ್ ವರ್ಗಾವಣೆ ವಿಚಾರವಾಗಿ ವರ್ಗಾವಣೆಗೆ ಸಂಬಂಧಿಸಿದಂತೆ ವಿಕ್ರಮ್ಗೆ ಸ್ಯಾಂಡ್ರೋ ರವಿ ಮೆಸೇಜ್ ಅನ್ನ ಹಾಕ್ತಾನೆ. ಶಿವಮೊಗ್ಗ ಪೊಲೀಸ್ ಇನ್ಸ್ಪೆಕ್ಟರ್ ರಾಜೇಂದ್ರ ವರ್ಗಾವಣೆ ವಿಚಾರವಾಗಿ ಮೆಸೇಜ್ ಹಾಕ್ತಾನೆ. ಇದೆಲ್ಲ ಗೊತ್ತಿದ್ರೂ ಕೂಡ ಅಂದ್ರೆ ಗೃಹ ಸಚಿವರ ಸ್ನೇಹಿತರಾದ ಶ್ರೀನಾಥ್ ಅವರ ಮೂಲಕ ವರ್ಗಾವಣೆ ಆಗುತ್ತೆ. ಇಷ್ಟೆಲ್ಲ ಗೊತ್ತಿದ್ರು ಆರ್ಆರ್ ನಗರ ಪೊಲೀಸರು ಯಾಕೆ ಪ್ರಕರಣವನ್ನ ಮುಂದುವರಿಸಲಿಲ್ಲ, ಅಲ್ಲಿಗೆ ಯಾಕೆ ಸೈಲೆಂಟ್ ಆಗ್ತಾರೆ ಅನ್ನೋ ಪ್ರಶ್ನೆ. ಈ ಕುರಿತು ಹೆಚ್ಚಿನ ಮಾಹಿತಿ ನಮ್ಮ ಪ್ರತಿನಿಧಿ ಸುರೇಶ್ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ನೀಡ್ತಾ ಹೋಗ್ತಾರೆ. ಸುರೇಶ್,
ಒಂದು ವಾರ ಕಳಿತು ಆತನನ್ನು ಅರೆಸ್ಟ್ ಮಾಡೋದಕ್ಕಾಗಿಲ್ಲ ಮತ್ತೊಂದು ಕಡೆ ಈ ಹಿಂದೆ ಆದಂತ ಪ್ರಕರಣದಲ್ಲಿ ಪೊಲೀಸರು ಅಫಿಡವಿಟ್ ಸಲ್ಲಿಸಿ ಆತನನ್ನು ಅರೆಸ್ಟ್ ಮಾಡೋದಿಲ್ಲ ಕೇಸ್ನ ಅಲ್ಲಿಗೆ ಕ್ಲೋಸ್ ಮಾಡ್ತಾರೆ ಅಂದ್ರೆ ಈತನ ಅರೆಸ್ಟ್ ಮಾಡಿದ್ರೆ ನಾವೆಲ್ಲಿ ಆರೋಪಿಗಳಾಗಿಬಿಡ್ತೀವೋ ಅನ್ನೋ ನಿಟ್ಟಿನಲ್ಲಿ ರಾಜಕೀಯ ನಾಯಕರೇ ಈತನಿಗೆ ಸಪೋರ್ಟ್ ಆಗಿ ನಿಂತಿದ್ದಾರಾ ಅನ್ನೋ ಪ್ರಶ್ನೆ ವಿಜಯ ನಿಜಕ್ಕೂ ಕೂಡ ಈತ ಜಗದೀಶ್ ಎಂಬುವರು ಆರ್ ಆರ್ ನಗರದ ಪೊಲೀಸರಿಗೆ ಒಂದು ದೂರನ್ನ ಕೊಡ್ತಾರೆ ರಾಜಕೀಯ ವ್ಯಕ್ತಿಗಳ ಹೆಸರನ್ನ ಹೇಳ್ಕೊಂಡು ಓರ್ವ ವ್ಯಕ್ತಿ ಮಂಜುನಾಥ್ ಎಂಬುವ ವ್ಯಕ್ತಿ ವರ್ಗಾವಣೆ ದಂಧೆಯಲ್ಲಿ ತೊಡಗಿ ಅಕ್ರಮ ಹಣವನ್ನ ಆಸ್ತಿಯನ್ನ ಸಂಪಾದನೆ ಮಾಡುತ್ತಿದ್ದಾರೆ ಇತನ ವಿರುದ್ಧ ಜೊತೆಗೆ ಒಂದಷ್ಟು ಮಂದಿಗೆ ಈತ ಮೋಸ ಮಾಡಿದ್ದಾನೆ ಇತನ ವಿರುದ್ಧ ಕಾನೂನು ಕ್ರಮವನ್ನ ಕೈಗೊಳ್ಬೇಕು ಅಂತ ಹೇಳಿ ಆರ್ ಆರ್ ನಗರದ ಇನ್ಸ್ಪೆಕ್ಟರ್ ಅವರಿಗೆ ಒಂದು ಲಿಖಿತ ದೂರನ್ನ ಕೂಡ ಕೊಟ್ಟಿದ್ರು ಜಗದೀಶ್ ಎನ್ನುವರು ಆ ಜಗದೀಶ್ ಎನ್ನುವರ ದೂರಿನ ಆಧಾರದ ಮೇಲೆ ಠಾಣೆಗೆ ಕರೆಸಿ ವಿಚಾರಣೆಯನ್ನ ಮಾಡ್ತಾರೆ 21/1/2022 ಅಂದ್ರೆ ಇದಕ್ಕೆ ಒಂದು ವರ್ಷದ ಹಿಂದೆ ಸ್ಯಾಂಟ್ರೋ ರವಿ ಆರ್ ಆರ್ ನಗರದ ಪೊಲೀಸರಿಗೆ ತಗಲಾಕೊಂಡಿರ್ತಾರೆ ಆದ್ರೆ ಈ ಪ್ರಕರಣದ ಗಂಭೀರತೆಯನ್ನ ಅಂದಿನ ಇನ್ಸ್ಪೆಕ್ಟರ್ ಆಗಿರ್ತಕ್ಕಂತಹ ಪುನೀತ್ ಅವರು ಅರಿತಿದ್ರು ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಅಂದು ಒಂದು ನ್ಯಾಯಾಲಯಕ್ಕೆ ಅಫಿಡವಿಟ್ ಅನ್ನ ಸಲ್ಲಿಸ್ತಾರೆ ಅಂದ್ರೆ ಸ್ಯಾಂಟ್ರೋ ರವಿ ನಾನೊಬ್ಬ ಬಿಜೆಪಿಯ ಕಾರ್ಯಕರ್ತ ಅಂತ ಹೇಳಿ ಖುದ್ದು ತಾನೇ ಹೇಳ್ಕೊಳ್ತಾರೆ ಜೊತೆಗೆ ಸ್ಯಾಂಟ್ರೋ ರವಿ ಗೃಹ ಸಚಿವರ ಪಿ ಎ ವಿಕ್ರಮ್ ಮೂಲಕ ಬಸವರಾಜ ವಡ್ಡಾಳ ಅಂದ್ರೆ ಗೃಹ ಸಚಿವರ ಸ್ನೇಹಿತ ವಿಕ್ರಮ್ ಅಂದ್ರೆ ಶ್ರೀನಾಥ್ ಈ ಮೂವರ ಸಂಪರ್ಕದಿಂದ ಗೃಹ ಇಲಾಖೆಯಲ್ಲಿ ವರ್ಗಾವಣೆಯ ದಂಧೆಯಲ್ಲಿ ತೊಡಕೊಂಡಿದ್ದ ಅನ್ನೋದನ್ನ ಕೂಡ ಸ್ವತಃ ಇದು ಅರ್ಗ ಏನು ಗೃಹ ಸಚಿವರ ಪಿ ಎ ಅವರ ಕಡೆಯಿಂದ ನಾನು ಇದಕ್ಕೆ ಹಣವನ್ನ ಪಡ್ಕೊಂಡಿಲ್ಲ ಅಂತೇಳಿ ಆತ ಹೇಳುವಂತದ್ದು ಆದ್ರೆ ಸುಖ ಸುಮ್ಮನೆ ಯಾಕೆ ಹಣವನ್ನ ಪಡ್ಕೊಳ್ಳದೆ ವರ್ಗಾವಣೆಯನ್ನ ಮಾಡ್ತಿದ್ದೆ ನೀನು ಅಂತೇಳಿ ಆಗ ಪ್ರಶ್ನೆಯನ್ನ ಮಾಡಿದ್ರು ಆದ್ರೆ ಆ ಸಂದರ್ಭದಲ್ಲಿ ಆರ್ ಆರ್ ನಗರ ಇನ್ಸ್ಪೆಕ್ಟರ್ ಆಗಿದ್ದಂತಹ ಲೋಹಿತ್ ಅವರ ಮೇಲೆ ಒಂದು ಗಂಭೀರ ಅವರ ಮೇಲೆ ಒಂದು ಒಂದಷ್ಟು ಒತ್ತಡ ಬಂದಿರಬಹುದು ಹೀಗಾಗಿ ಚಾರ್ಜ್ ಶೀಟ್ ಅನ್ನ ನೀನು ಅಫಿಡವಿಟ್ ಅನ್ನ ಕೋರ್ಟ್ ಗೆ ಸಲ್ಲಿಸಿ ಸುಮ್ಮನಾಗ್ತಾರೆ ಹಾಗಿದ್ರೆ ಆ ಸಂದರ್ಭದಲ್ಲಿ ಅವರ ಮೇಲೆ ಒತ್ತಡ ಅವರು ಹೇಳಿದವ್ರು ಯಾರು ಅನ್ನೋ ಒಂದು ಪ್ರಶ್ನೆ ಕೂಡ ಇದೀಗ ಕಾಡ್ತಾ ಇರ್ತಕ್ಕಂಥದ್ದು ಏನಂದ್ರೆ ಸಾಕಷ್ಟು ಸುಮಾರು 10-15 ಜನರನ್ನ ವರ್ಗಾವಣೆಯನ್ನ ಮಾಡಿಸಿ ನಾನು ಇವರ ಮೂಲಕ ನಾನು ಇವರನ್ನ ವರ್ಗಾವಣೆಯನ್ನ ಮಾಡಿಸ್ತೇನೆ ಅಂತೇಳಿ ಸ್ವತಃ ಸೆಂಟ್ರೋ ರವಿ ತಮ್ಮ ಹೇಳಿಕೆಯಲ್ಲಿ ನೀಡಿರುವಂತದ್ದು ಈ ಹೇಳಿಕೆ ಆಧರಿಸಿ ಅಂದೇ ಅದನ್ನ ಅರೆಸ್ಟ್ ಮಾಡಿದಂತ ಸಂದರ್ಭದಲ್ಲಿ ಇಷ್ಟೊಂದು ದೊಡ್ಡ ಮಟ್ಟಕ್ಕೆ ಆತ ಬೆಳೆಯೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ನಾನೊಬ್ಬ ಬಿಜೆಪಿ ಕಾರ್ಯಕರ್ತ ಅಂತ ಹೇಳ್ಕೊಂಡು ಬಿಜೆಪಿಯ ಸಂಸದರು ಶಾಸಕರು ಮತ್ತೆ ಸಚಿವರ ಜೊತೆಗೆ ಒಡನಾಟ ಇಟ್ಕೊಂಡು ನಾನು ವರ್ಗಾವಣೆಯ ದಂಧೆಯಲ್ಲಿ ಭಾಗಿಯಾಗಿದ್ದೆ ಆದ್ರೆ ಹಣವನ್ನ ಪಡೀತಾ ಇರಲಿಲ್ಲ ಮುಂದಿನ ದಿನಗಳಲ್ಲಿ ನಾನು ವರ್ಗಾವಣೆ ಕೇಸ್ನಲ್ಲಿ ತಲೆ ಹಾಕೋದಿಲ್ಲ ಅಂತೇಳಿ ಅಲ್ಲೇ ತಪ್ಪು ಕೇಳನ್ನ ಕೊಟ್ಟು ಆತ ವಾಪಸ್ ಬಂದಿದ್ದ ಅದಾದ ಬಳಿಕ ಈ ರೀತಿಯಾದಂತಹ ದೊಡ್ಡ ಮಟ್ಟದ ಟ್ರಾನ್ಸ್ಫರ್ ದಂಧೆಯಲ್ಲಿ ಈತ ಭಾಗಿಯಾಗಿದ್ದ ಅನ್ನೋದು ನಿಜಕ್ಕೂ ಕೂಡ ಗೃಹ ಸಚಿವರು ಈ ಬಗ್ಗೆ ತಮ್ಮ ಇಲಾಖೆಯಲ್ಲಿ ನಡೆದಿರ್ತಕ್ಕಂತಹ ತಮ್ಮ ಕಚೇರಿಯಲ್ಲಿ ನಡೆದಿರ್ತಕ್ಕಂತಹ ಟ್ರಾನ್ಸ್ಫರ್ ದಂಧೆಯ ಬಗ್ಗೆ ಗೃಹ ಸಚಿವ ಅನಗ ಜ್ಞಾನೇಂದ್ರ ಅವರು ಕೂಡ ಬಾಯನ್ನ ಬಿಡಬೇಕಾಗತ್ತೆ ಜೊತೆಗೆ ಗೃಹ ಸಚಿವರ ಆಪ್ತರು ಜೊತೆಗೆ ಆಪ್ತ ಸಹಾಯಕರು ಇವರೆಲ್ಲರನ್ನು ಕೂಡ ವಿಚಾರಣೆಯನ್ನ ಮಾಡಬೇಕು ಜೊತೆಗೆ ಟ್ರಾನ್ಸ್ಫರ್ ದಂಧೆಯಲ್ಲಿ ಸೆಂಟ್ರೋ ರವಿಯ ಮೂಲಕ ವರ್ಗಾವಣೆಯಾದಂತಹ ಪೊಲೀಸ್ ಇನ್ಸ್ಪೆಕ್ಟರ್ ಅವರನ್ನು ಕೂಡ ವಿಚಾರಣೆಯನ್ನ ಮಾಡಬೇಕು ಅನ್ನೋದು ಒತ್ತಾಯ ಕೂಡ ಕೇಳಿ ಬಂದಿರ್ತದೆ ಓಕೆ ಥ್ಯಾಂಕ್ ಯು ಸುರೇಶ್ ತಮ್ಮೆಲ್ಲ ಡೀಟೇಲ್ಸ್ಗೆ ನಿಮ್ಮ ಕನಸಿನ ಬಿಸ್ನೆಸ್ ಶುರು ಮಾಡೋದಕ್ಕೆ ಯಾವ ಬ್ಯಾಂಕು ಬಿಸ್ನೆಸ್ ಲೋನ್ ಕೊಡ್ತಿಲ್ವಾ ಬಿಸ್ನೆಸ್ ಲೋನ್ ಪಡ್ಕೊಳ್ಳುವ ಸೀಕ್ರೆಟ್ಸ್ ಗೊತ್ತಾಗಬೇಕಾ ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ